ಮೂಗುವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನ ಶಿರಾಗೇಟ್ ಬಳಿ ಇರುವ ಯಸ್ಮಾಲ್ ಬಳಿ ಪದೇ ಪದೇ ಅಪಘಾತ ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಮಹಾನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುದೀಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಸ್ಮಾಲ್ ಮುಂಭಾಗ ರಸ್ತೆ ಕಿರಿದಾಗಿದ್ದು ಪದೇ ಪದೇ ಅಪಘಾತ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಗೆ ಹಂಪ್ಸ್ ಹಾಕುವ ಮೂಲಕ ಅಪಘಾತ ಯಸ್ಮಾಲ್ ಮುಂಭಾಗ ರಸ್ತೆ ಕಿರಿದಾಗಿದ್ದು ಪದೇ ಪದೇ ಅಪಘಾತ ಆಗುತ್ತಿರುವ ಹಿನ್ನೆಲೆಯಲ್ಲಿ ಯಸ್ಮಾಲ್ ಮುಂಭಾಗ ರಸ್ತೆ ಕಿರಿದಾಗಿದ್ದು ಪದೇ ಪದೇ ಅಪಘಾತ ಆಗುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆಗೆ ಹಂಪ್ಸ್ ಹಾಕುವ ಮೂಲಕ ಅಪಘಾತ ತಪ್ಪಿಸಲು ಸಾಧ್ಯ ಎಂದು ಸಾರ್ವಜನಿಕರ ಅಭಿಪ್ರಾಯದ ಮೇರೆಗೆ ಮೇಯರ್ರವರು ಕೂಡಲೇ ಹಂಪ್ಸ್ ಹಾಕಿಸುವ ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ರಸ್ತೆ ಅಗಲೀಕರಣವನ್ನು ಒಂದು ತಿಂಗಳೊಳಗೆ ಮಾಡಿಸುವಂತೆ ಸಂಬಂಧಿಸಿದ ಇಲಾಖೆಗಳಿಗೆ ಮೇಯರ್ ಸೂಚನೆ ನೀಡಿದರು. ಈ ಕಾರ್ಯ ತ್ವರಿತವಾಗಿ ಆಗದಿದ್ದರೆ ತಾವು ಕನ್ನಡಪರ ಸಂಘಟನೆಗಳ ಮುಖಂಡರ ಜೊತೆ ಧರಣಿ ನಡೆಸುವುದಾಗಿ ಮೇಯರ್ ಎಚ್ಚರಿಕೆ ಸಹ ನೀಡಿದರು. ಈ ರಸ್ತೆಯಲ್ಲಿ ಆಟೋ ದ್ವಿಚಕ್ರ ವಾಹನಗಳು ಹೆಚ್ಚಾಗಿ ಸಂಚರಿಸುತ್ತಿರುತ್ತದೆ ಎಂದು ಹೇಳಿದರು. ಓಕೆ ಮೇಡಮ್, ವಿಸಿಟ್ ಯಸ್ಮಾಲ್ ರೋಡ್ಗೆ ರಸ್ತೆಗೆ ವಿಸಿಟ್ ಹಾಕೋಕೆ ಬಂದಿದ್ವಿ. ನಮ್ಮ ಕನ್ನಡ ಪರ ಸಂಘಟನೆ ಒಪ್ಪಟ್ಟದಲ್ಲಿ ನಾನು ಅವ್ರ ಮುಂದಾಳಕ ವಹಿಸ್ಕೊಂಡು ಇಲ್ಲಿ ಬಂದಿದ್ದೀನಿ. ಇಲ್ಲಿ ಏನು ಅಂದರೆ ಅನಾಹುತಗಳು ಜಾಸ್ತಿ ಆಗ್ತದೆ. ಬರೀ ಟೂ ವೀಲರವರು ಆಟೋದವರು ಅವ್ರದೇ ಜಾಸ್ತಿ. ಮೊನ್ನೆ ಒಂದು ಮೂರು ತಿಂಗಳಲ್ಲಿ ಒಂದು ಆಟೋದಲ್ಲಿ ತಾಯಿ ಮಗಳು ಒಟ್ಟಿಗೆ ಸೋತೋದು, ಅದೊಂದು ಅನಾಹುತ. ಮಳೆ ಬರ್ತಾಯಿತ್ತು ಅವಾಗ, ಅದೊಂದು ಅನಾಹುತ. ಈಗ ಮೊನ್ನೆ ಕೂಡ ಒಬ್ಬ ವ್ಯಕ್ತಿ ಟೂ ವೀಲರ್ ಆಕ್ಸಿಡೆಂಟ್ ಆಗಿಸೋಗಿದ್ದಾರೆ. ಇಲ್ಲಿ ರೋಡು ಅಗಲೀಕರಣ ಮಾಡಬೇಕು, ರಸ್ತೆ ಅಗಲೀಕರಣ ಮಾಡಬೇಕು. ನಾವು ನಮ್ಮ ಕಾರ್ಪೊರೇಷನ್ನಿಂದ ನಾವು ಒಂದು ಕೋಟಿ ಅಂದರೆ ಈಗ ಸರ್ಕಾರದಲ್ಲಿ ಯಾರೇ ಆಗಿರಲಿ ಸರ್ಕಾರದ ಅಧಿಕಾರಿಗಳು, ನಾನು ಹೇಳ್ತಾ ಇದ್ದೀನಿ, ಒಂದು ತಿಂಗಳೊಳಗಾಗಿ ಈ ರಸ್ತೆನ ಅಗಲೀಕರಣ ಮಾಡಿಕೊಡ್ಬೇಕು. ಇಲ್ಲಾಂದರೆ ನಾನು ಇಲ್ಲಿ ಕನ್ನಡ ಸಂಘಟನೆ ಪರದವ್ರ ಜೊತೆ ನಾನು ಇಲ್ಲಿ ಧರಣಿ ಕೂತ್ಕೊತೀವಿ. ಇಲ್ಲಿ ಜಾಸ್ತಿ ಅನಾಹುತಗಳಾಗ್ತದೆ. ನಾವು ಏನು ಟ್ರಾಫಿಕ್ ಪೊಲೀಸ್ನವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಮತ್ತು ನಮ್ಮ ಡಿ ಓ ಎಸ್ ಕೊಡೋದು ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಆಟೋ ಸ್ಟ್ಯಾಂಡ್ ಬೇರೆ ಇರುತ್ತೆ ಸ್ಮಾಲ್ ಮೀಟರ್, ಅದರಿಂದ ಅರ್ಥ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ, ವೆಹಿಕಲ್ಗಳು ಜಾಸ್ತಿ ಓಡಾಡ್ತಾ ಇದೆ. ಅದಕ್ಕೆ ಜಾಗ ಇಲ್ಲ. ನಾವೇ ಕಾರ್ಪೊರೇಷನ್ ಅದನ್ನು ಸಾಕ್ತೀವಿ ಅಂತಂದು ನಮ್ಮ ಇವರು ಏನು ಟ್ರಾಫಿಕ್ ಪೊಲೀಸ್ನವರು ಟ್ರಾಫಿಕ್ ಕಡೆಯವರು ಹೋಗ್ತಾ ಇಲ್ಲ, ಬೇಡ ಅಂತ ಹಾಕ್ಲೇಬೇಕು ಅನಿಸು. ಹಂಪ್ಸ್ ಹಾಕಲಿಲ್ಲ ಅಂತಂದರೆ ಇನ್ನೂ ಅನಾಹುತಗಳು ಜಾಸ್ತಿ ಆಗ್ತದೆ. ಹಂಪ್ಸ ನಾವು ಸಂಜೆ ಒಳಗಾಗಿ ಹಾಕಿಸ್ಕೊಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ. ಸಂಜೆ ಒಳಗಾಗ ನಾನು ಹಂಪ್ಸ್ ನಮ್ಮ ಹಂಪ್ಸ್ ಹಾಕಿಸ್ಕೊಡ್ತೇವೆ. ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಅಂತ ನಾನು ಕೇಳ್ಕೊಳ್ಳೋದು, ಪಿ ಡಬ್ಲ್ಯೂ ನಮ್ಮ ರೆವಿನ್ಯೂ ಕೂಡದವರಾಗಿರ್ಬೋದು, ಎಲ್ಲರ ಹತ್ರ ನಾನು ಕೇಳ್ಕೊಳ್ಳೋದೇನು, ಒಂದು ತಿಂಗಳೊಳಗಾಗಿ ಯಾರೇ ಆಗಿರ್ಬೋದು ಯಾವುದೇ ಅನುದಾನ ತಂದಿದ್ದಾರೆ ಅಂತ ಆಗಿರ್ಬೋದು. ಕ್ಯಾಮರಾಮನ್ ಚೇತನ್ ಜೊತೆ ಮಾರುತಿ ಪ್ರಸಾದ್. ತುಮಕೂರಿನ ಬಾಲಭವನದಲ್ಲಿ ಮಾನವ ಕಳ್ಳ ಸಾಗಾಣಿಕೆಯ ಹೊಸ ಆಯಾಮಗಳ ವಿಚಾರ ಕುರಿತು ಒಂದು ದಿನದ ಕಾರ್ಯಾಗಾರ ನಡೆಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಒಡನಾಡಿ ಸೇವಾ ಸಂಸ್ಥೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪೊಲೀಸ್ ಇಲಾಖೆ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಭು, ಮಕ್ಕಳ ಚಲನವಲನ ಬಗ್ಗೆ ಪೋಷಕರು ಸದಾ ಎಚ್ಚರಿಕೆ ವಹಿಸಬೇಕು. ಮಕ್ಕಳು ಅಡ್ಡಿದಾರಿಗೆ ಹೋಗದಂತೆ ಎಚ್ಚರಿಕೆ ವಹಿಸಬೇಕಾದ ಜವಾಬ್ದಾರಿ ಪೋಷಕರ ಮೇಲಿದೆ ಎಂದು ಸಿಒ ಪ್ರಭು ತಿಳಿಸಿದರು. ಸಂಪನ್ಮೂಲ ತಾನು ದುಡಿಯುವ ವಯಸ್ಸಿದ್ರೂ ಕೂಡ ವರ್ಕಿಂಗ್ ಪಾಪ್ಯುಲೇಷನ್ ಅಂತ ಕರಿತೇವೆ. 25 to 59 ವರ್ಕಿಂಗ್ ಪಾಪ್ಯುಲೇಷನ್, ಆ ವಯೋಮಾನದಲ್ಲಿರುವಂಥ ವ್ಯಕ್ತಿಗಳು ಆ ದೇಶಕ್ಕೆ ದುಡಿಬೇಕು, ಆ ದೇಶದ ಆರ್ಥಿಕ ಶಕ್ತಿಯನ್ನು ತುಂಬಬೇಕು. ವೈಯಕ್ತಿಕವಾಗಿ ಅವರು ದುಡಿತಾ ಅವರು ಕಟ್ಟುವ ತೆರಿಗೆಗಳ ಮೂಲಕ ಬೇರೆ ಅವರು ಕಟ್ಟುವಂತಹ ತೆರಿಗೆಗಳು, ಕೊಳ್ಳುವ ಪದಾರ್ಥಗಳು, ತೆರಿಗೆ ಎಲ್ಲದರ ಮೂಲಕ ಡೈರೆಕ್ಟ್ ಟ್ಯಾಕ್ಸಸ್, ಇಂಡೈರೆಕ್ಟ್ ಟ್ಯಾಕ್ಸಸ್ ಎಲ್ಲ ವಿಧಾನದಲ್ಲೂ ದೇಶಕ್ಕೆ ಶಕ್ತಿಯನ್ನು ತುಂಬುತ್ತಾ ಹೋಗ್ತಾರೆ. ಸೊ ಆ ವರ್ಕಿಂಗ್ ಪಾಪ್ಯುಲೇಷನ್ನು ವರ್ಕ್ ಮಾಡದಲ್ಲೇ ಇದ್ದರೆ ಆ ವರ್ಕಿಂಗ್ ಪಾಪ್ಯುಲೇಷನ್ನೇ ಡಿಪೆಂಡೆಂಟ್ ಪಾಪ್ಯುಲೇಷನ್. ಎಸ್ಪಿ ಕೆವಿ ಅಶೋಕ್ ಮಾತನಾಡಿ, ಗ್ರಾಮಾಂತರ ಪ್ರದೇಶದಲ್ಲಿ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನು ಹೊರ ದೇಶಗಳಿಗೆ ಮಾರಾಟ ಮಾಡುವ ಪ್ರಕರಣಗಳು ಹೆಚ್ಚಿದೆ ಅಂತ ಹೇಳಿದರು. ಮಾನವ ಕಳ್ಳ ಸಾಗಾಣಿಕೆಯು ಅಪರಾಧವಾಗಿದ್ದು ಹಣ ಸೆಕ್ಸ್ ಮುಂದಿಟ್ಟುಕೊಂಡು ಈ ಅಪರಾಧ ಹೆಚ್ಚಾಗಿ ಮಾಡಲಾಗುತ್ತಿದ್ದು ಈ ಬಗ್ಗೆ ಜಾಗೃತಿ ತುಂಬಾ ಅವಶ್ಯಕತೆ ಇದೆ ಎಂದರು. ಎರಡು ವಿಷಯಗಳು, ಒಂದು ಹಣ ಸಂಬಂಧಪಟ್ಟ ವಿಷಯ, ಫೈನಾನ್ಷಿಯಲ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಟ್ರಾಫಿಕಿಂಗ್, ಸೆಕೆಂಡ್ನದು ಸೆಕ್ಸ್ ಸೆಕ್ಷುವಲ್ ಸಂಬಂಧ ವಿಷಯ. ಸೊ ಈ ಎರಡನ್ನು ಯೂಸ್ ಮಾಡಿಕೊಂಡು ಇದೊಂದು ಬಿಸ್ನೆಸ್ ಮಾಡೆಲ್ ಮಾಡಿದರೆ, ಸೊ ಈ ಬಿಸ್ನೆಸ್ ಮಾಡೆಲಿಂದ ಆಗಿರುವ ಕ್ರೈಮ್ ಇದು ಒಂದು ಹ್ಯೂಮನ್ ಟ್ರಾಫಿಕಿಂಗ್.
ಸೊ ಈ ಹ್ಯೂಮನ್ ಟ್ರಾಫಿಕಿಂಗಲ್ಲಿ ನಮಗೆ ಜನರಲಿ ಭಾಳಷ್ಟು ಜನರಿಗೆ ಒಂದು ಕನ್ಫ್ಯೂಷನ್ ಇರುತ್ತದೆ, ಯಾರು ವಿಕ್ಟಿಮ್ ಯಾರು ಅಕ್ಯೂಸ್ಡ್ ಅಂತ. ಕೆಲವು ಸಾರಿ ನಾವು ವಿಕ್ಟಿಮ್ನ ಅಕ್ಯೂಸ್ಡ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀವಿ, ಅಕ್ಯೂಸ್ಡ್ ವಿಕ್ಟಿಮ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಕೆಲವು ಸಾರಿ ನಮ್ಮ ಹತ್ರ ಭಾಳಷ್ಟು ಕೇಸಸ್ ಇದಾವೆ ವೇರ್ ಎ ಮೈನರ್ ಗರ್ಲ್ ಹರ್ಸೆಲ್ಫ್ ಇಸ್ ಎ ಹ್ಯೂಮನ್ ಟ್ರಾಫಿಕರ್, ಅವರೇ ಹೋಗಿ ಅವ್ರ ಫ್ರೆಂಡ್ಸ್ ಅವ್ರ ಗೊತ್ತಿರುವನು ಅವ್ರನ್ನ ಅಂಥವ್ರನ್ನು ಮಾತಾಡಿಸಿ ಮಾತಾಡಿಕೊಂಡು ಆ ಮೈನರ್ ಗರ್ಲ್ ಈ ಹ್ಯೂಮನ್ ಟ್ರಾಫಿಕಿಂಗ್ ಫೆಸಿಲಿಟೇಟ್ ಮಾಡ್ತಾರೆ. ಅಂಥ ಟೈಮ್ನಲ್ಲಿ ನಮಗೆ ಕನ್ಫ್ಯೂಷನ್ ಬರ್ತದೆ, ಅವರು ವಿಕ್ಟಿಮ್ಮ ಇದ ಅಕ್ಯೂಸ್ಡ್ ಅಂತ. ಈ ಸಂದರ್ಭದಲ್ಲಿ ಸಿವಿಲ್ ನ್ಯಾಯಾಧೀಶೆ ನೂರುನ್ನಿಸಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್, ಒಡನಾಡಿ ಸೇವಾ ಸಂಸ್ಥೆ ಕಾರ್ಯದರ್ಶಿ ಸ್ಟ್ಯಾನ್ಲಿ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮ್ಯಾನ್ ಚೇತನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಪೋಷಕರು 18 ವರ್ಷದೊಳಗಿನ ಮಕ್ಕಳಿಗೆ ದ್ವಿಚಕ್ರ ವಾಹನ ಅಥವಾ ಇತರೆ ವಾಹನಗಳ ಚಾಲನೆ ಮಾಡಲು ಕೈಗೆ ಕೊಡಬಾರದು. ಅಪಘಾತವಾದಲ್ಲಿ ಅದರ ಸಂಪೂರ್ಣ ಹೊಣೆಗಾರಿಕೆ ಪೋಷಕರ ಮೇಲೆ ಬರುತ್ತದೆ. ಪ್ರತಿಯೊಬ್ಬರೂ ವಾಹನ ಚಾಲನೆ ಮಾಡುವಾಗ ತಲೆಗೆ ಹೆಲ್ಮೆಟ್ ಧರಿಸಬೇಕು ಎಂದು ಶಿಡ್ಲಘಟ್ಟದಲ್ಲಿ ಎಎಸ್ಐ ನವಾಜ್ ಅಹಮದ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ದಿಬ್ಬುರಹಳ್ಳಿ ರಸ್ತೆ ಮುನ್ಸಿಪಲ್ ಮಳಿಗೆಗಳ ಮುಂಭಾಗದ ರಸ್ತೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಅಭಿಯಾನದಲ್ಲಿ ಮಾತನಾಡುತ್ತಾ, ವಾಹನಗಳಲ್ಲಿ ಸಂಚರಿಸುವಾಗ ಪ್ರತಿಯೊಬ್ಬರೂ ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲಿಸಬೇಕು. ಅಪಘಾತಗಳು ಆದಂತಹ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಪಾರಾಗಲು ತಪ್ಪದೆ ಹೆಲ್ಮೆಟ್ ಧರಿಸಬೇಕು ಎಂದು ತಿಳಿಸಿದರು. ರಾಮದುರ್ಗದಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳ ನಾಮಫಲಕವನ್ನು 60% ಕನ್ನಡದಲ್ಲಿ ಬಳಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ರಾಮದುರ್ಗದಲ್ಲಿ ಮನವಿ ಮಾಡಲಾಯಿತು. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಪುರಸಭೆ ವ್ಯಾಪ್ತಿಗೆ ಬರುವಂತಹ ಎಲ್ಲಾ ಅಂಗಡಿ ಮುಂಗಟ್ಟುಗಳ ನಾಮಫಲಕದಲ್ಲಿ ಸರ್ಕಾರದ ಆದೇಶದನ್ವಯ 60% ಕನ್ನಡ ಭಾಷೆಯನ್ನು ಬಳಸಲು ಕಡ್ಡಾಯಗೊಳಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣದ ಪದಾಧಿಕಾರಿಗಳಿಂದ ಪಟ್ಟಣದ ಪುರಸಭೆ ಅಧಿಕಾರಿಗಳಿಗೆ, ಸಿಪಿಐ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಪಟ್ಟಣದ ತಾಲೂಕು ಪಂಚಾಯತ್ ಆವರಣದಿಂದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಾವೆಲ್ಲರೂ ಕನ್ನಡಿಗರು, ನಾವೆಲ್ಲರೂ ಕರ್ನಾಟಕ ತಾಯಿಯ ಮಕ್ಕಳು, ಭುವನೇಶ್ವರ ಮಕ್ಕಳು ಎಂಬ ತೋರಿಸುವಂತಹ ಕಾಲ ಬಂದಿದೆ. ಯಾಕಂದ್ರೆ ಇವತ್ತು ಬಹಳಷ್ಟು ಎಲ್ಲ ಅಂಗಡಿ ಮಳಿಗೆಗಳು, ಎಲ್ಲ ಅಂಗಡಿಯ ಬೋರ್ಡುಗಳು, ನಾಮಫಲಕಗಳು ಬಹಳಷ್ಟು ಇನ್ನಿತರ ಭಾಷೆಯಲ್ಲಿದ್ದಾವೆ. ಯಾಕಂದ್ರೆ ಕನ್ನಡದಲ್ಲಿ ಯಾವ ಬೋರ್ಡುಗಳು ಕಾಣ್ತಾರೆ. ಅದಕ್ಕಾಗಿ ನಮ್ಮ ರಾಜ್ಯಾಧಿಕಾರಿ ಡಿ ಎನ್ ನಾರಾಯಣಗೌಡರು ಇವತ್ತು ನಮ್ಮ ಕೇಂದ್ರ ಬಿಂದುವಾಗಿರುವಂಥ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ 27ನೇ ತಾರೀಕಿಗೆ ದೊಡ್ಡ ಹೋರಾಟವನ್ನು ಎತ್ತಿರ್ತದೆ. ಯಾಕಂದ್ರೆ ಬೆಂಗಳೂರು ಶಿಡ್ಡೆ ಇತ್ತು, ಪ್ರಭಾವ ಶಿಡ್ಡೆ ಇತ್ತು ಬಹಳಷ್ಟು. ಅದಕ್ಕಾಗಿ ನಾವು ಕೂಡ ಇವತ್ತು ಕೆಳಮಟ್ಟದಿಂದ ಬೆಂಬಲ ಸಲ್ಲಿಸಲಿಕ್ಕೆ
ಮತ್ತು ಬಹಳಷ್ಟು ನಮ್ಮ ತಾಲೂಕಿನಲ್ಲಿ ಕೂಡ ಎಲ್ಲ ಬೋರ್ಡುಗಳು ಇಂಗ್ಲೀಷ್ ಮಯವಾಗಿವೆ. ಅದಕ್ಕಾಗಿ ನಾವು ಕನ್ನಡದ ಒಂದು ವಾತಾವರಣ ಸೃಷ್ಟಿಸಬೇಕು. ಕನ್ನಡದಲ್ಲಿ ಪ್ರತಿಯೊಂದು ಬೋರ್ಡ್ ಕೂಡ ಇರಬೇಕಂತ ನಾವು ಕೂಡ ಕೈಯಿಟ್ಟು, ಯಾಕಂದರೆ ಇವತ್ತು ಕರ್ನಾಟಕ ಸರ್ಕಾರದ ಸುತ್ತೋಳೆ ಪ್ರಕಾರ 60% ನಮ್ಮ ಕನ್ನಡದ ಬೋರ್ಡುಗಳನ್ನು ಅಳವಡಿಸಬೇಕಂತ ಕರ್ನಾಟಕ ಸರ್ಕಾರ ಆದೇಶಿಸಿದೆ. ಆದರೂ ಕೂಡ ಅದನ್ನು ನಿಮ್ಮ ಮೀರಿ ಇವತ್ತು ಎಲ್ಲ ಮುಂಗಡ ಅಂಗಡಿಗಳು ಬಹಳಷ್ಟು ತಾವು ಮೀಡಿಯಾದವರು ನೋಡಿದ್ದೀವಿ, ಎಲ್ಲವೂ ಇಂಗ್ಲೀಷ್ದಲ್ಲೇ ಬರ್ತಾರೆ. ಅದಕ್ಕಾಗಿ ನಾವು ಇವತ್ತಿಂದ 7 ದಿವಸದ ಕಾಲಾವಧಿಯೊಳಗೆ ಆ ಬೋರ್ಡನ್ನು ತೆರೆದೇ ಘೋಷ ಹೋದಲ್ಲಿ ಕರ್ನಾಟಕ ರಕ್ಷಣಾಧಿಕ ತಾಲೂಕು ಘಟಕದ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ಗಟ್ಟಿಯಾಗಿ ನಿಂತಿದ್ದಾರೆ. ಆ ಬೋರ್ಡನ್ನ ಮಸಿ ಬೆಳೆದು ಕಿತ್ತಿರುವಂತ ಕೆಲಸ ಕರ್ನಾಟಕ. ನನ್ನ ಜಮೀನು ಇರುವುದು ಒಂದು ಕಡೆ, ಆದರೆ ಸೇತುವೆ ಇರುವುದು ಬೇರೆ ಕಡೆ. ಆದರೆ ಲೋಕೋಪಯೋಗಿ ಎಇ ಅವರು ನಾನು ಸೇತುವೆ ಒತ್ತುವರಿ ಮಾಡಿದ್ದೇನೆಂದು ಹೇಳಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದವು. ಇದು ಸತ್ಯಕ್ಕೆ ದೂರವಾದ ಮಾತು. ನನ್ನ ಮೇಲೆ ರಾಜಕೀಯ ಪಿತೂರಿಯೇ ಇದಕ್ಕೆಲ್ಲ ಕಾರಣವಾಗಿದ್ದು, ಬೇಕಾದರೆ ಎಲ್ಲ ದಾಖಲೆ ನೀಡುವುದಾಗಿ ತುಮುಲ್ ಮಾಜಿ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್ ಮಧುಗಿರಿಯಲ್ಲಿ ಸ್ಪಷ್ಟಪಡಿಸಿದರು. ಪಟ್ಟಣದ ತಮ್ಮ ಸ್ವಗೃಹದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಸಬಾ ಬಸವನಹಳ್ಳಿ ಬಳಿಯ ಸೇತುವೆಗೆ ಮೇಲೆ ಮಾಡಿರುವ ಕಾಂಕ್ರೀಟ್ ಕಿತ್ತು ಬಂದಿದ್ದು, ಅದಕ್ಕೆ ಪಕ್ಕದ ಜಮೀನಿನ ಪ್ರಭಾವಿಯೊಬ್ಬರು ಒತ್ತುವರಿ ಮಾಡಿಕೊಂಡ ಕಾರಣ ನೀರು ಹರಿಯದೆ ಸೇತುವೆಯ ಕಾಂಕ್ರೀಟ್ ಕಿತ್ತು ಬಂದಿದೆ ಎಂದು ಆರೋಪಿಸಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಚಂದ್ರಶೇಖರ್, ನನ್ನ ಜಮೀನಿಗೂ ಸೇತುವೆಗೂ ಹೆಚ್ಚು ಅಂತರವಿದ್ದು, ಈ ಬಾರಿ ಭಾರಿ ಮಳೆಯೂ ಬಂದಿಲ್ಲ, ಸೇತುವೆಯ ಮೇಲೆ ನೀರು ಕೂಡ ಹರಿದಿಲ್ಲ. ಆದರೆ ನೀರು ಹರಿಯದೆ ನಮ್ಮ ಜಮೀನಿನಿಂದಾಗಿ ಹರಿಯುವ ನೀರು ರಸ್ತೆಯ ಮೇಲೆ ಹರಿದು ಸೇತುವೆಯ ಮೇಲಿನ 500,000 ಕಾಂಕ್ರೀಟ್ ಕಾಮಗಾರಿ ನಾಶವಾಗಿದೆ ಎಂಬುದು ಆರೋಪಿಸಿದ್ದಾರೆ. ಒತ್ತುವರಿಗೆ ಸಂಬಂಧಪಟ್ಟಂಗೆ ಇದು. ಆಮೇಲೆ ಆ ಗುಂಡಿ ಬಿದ್ದೀರಾ ಅಂತದ್ದು, ಅಲ್ಲಿ ಯಾವ ಕಾಮಗಾರಿನೂ ನಡೆದಿಲ್ಲ. ನಾನು ಎಲೆಕ್ಷನ್ ಟೈಮಲ್ಲೂ ಡೈಲಿ ಇಲ್ಲೇ ಓಡಾಡ್ತಾ ಇದ್ದೆ, ಎಲೆಕ್ಷನ್ ಆದ್ಮೇಲೂ ಇಲ್ಲೇ ಓಡಾಡ್ತಾ ಇದ್ದೀನಿ, ಯಾವ ಕಾಮಗಾರಿನೂ ನಡೆದಿಲ್ಲ. ಅವರೇನೋ ಸುಳ್ಳು ಬಿಲ್ ಗಿಲ್ಬಿಲ್ಲು ಮಾಡ್ಕೊಂಡು ಇವಾಗ ಇದ್ರ ಮೇಲೆ ತಿರುಗಿಸ್ತಾವ್ರೇನೋ, ಸುಳ್ಳು ಬಿಲ್ಲೆಲ್ಲ ಬರ್ಕೊಂಡಿರ್ಬೇಕು. ಬರ್ಕೊಂಡು ಇವಾಗ ಎಲ್ಲ ಒಂದೇ ತಿಂಗಳಿಗೆ ಕಿತ್ತೋಯ್ತು, ನಿಮ್ಮ ಪತ್ರಿಕೆಯಲ್ಲಿ ಐತೆ, ಒಂದು ತಿಂಗಳಲ್ಲೇನೇ ಕಿತ್ತೋಯ್ತು ಕಾಮಗಾರಿ. ಅದು ಏನು ಸರಿಗಿಲ್ಲ ಅನ್ನೋದಕ್ಕೆ ಏನಂತೀರ? ಕಳಪೆ ಕಾಮಗಾರಿ, ಕಳಪೆ ಅಲ್ಲ, ನೀರು ಬಂದು ಹೊರಟೋಯ್ತು ಅಂತಾರೆ. ಕೊಚ್ಕೊಂಡೋಯ್ತು, ಕೊಚ್ಕೊಂಡೋಯ್ತು ಅಂತ ಕೊಚ್ಕೊಂಡೋಯ್ತು ಅನ್ನೋದಕ್ಕೆ ನಿಮಗೂ ಗೊತ್ತಿರೋದೆ, ನನಗೂ ಗೊತ್ತಿರೋದೆ, ಈ ವರ್ಷ ಮಳೆನೇ ಬಂದಿಲ್ಲ, ಹೋದ ವರ್ಷ ಮಳೆ ಬಂದಿರಾ ಅಂತದ್ದು. ಇದು ಈ ವರ್ಷದ್ದು ಕೆಲಸ ಹಾಕಿರೋದು 5 ಲಕ್ಷ. ಇದು ಅಲ್ಲಿ ಯಾವ ಮಳೆ ಬಂದಿಲ್ಲ, ಮಳೆ ಬಂದಾಗ ಹೋದ ಸಾರಿ ಹೆಚ್ಚಿಗೆ ಮಳೆ ಬಂದಂಥ ಸಂದರ್ಭದೊಳಗೆ ನಮ್ದೊಂದೇ ಇಲ್ಲ, ಏಕ ಇನ್ನು ಮುಂದೆ ಕಾರಣವೂ ನಮ್ಮ ಯಾರು ನಾಗರೋಳೆ ರಮೇಶ್ ಜಮಿ ಜಾಗ ಐತಲ್ಲ, ಅಲ್ಲೇವರೆಗೂ ರೋಡ್ ಮೇಲೆಲ್ಲ ನೀರು ನುಗ್ಗಿ ರೋಡ್ ಅಲ್ಲಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಸಣ್ಣ ಪುಟ್ಟ. ಈ ವರ್ಷ ಮಳೆನೇ ಬಂದಿಲ್ಲ, ಮಳೆನೇ ಬಂದಿಲ್ಲ ಅಂತಂದರೆ ನೀರು ಮೇಲೆ ಬರ ಅಂತ ಪ್ರಶ್ನೆನೇ ಇಲ್ವಲ್ಲ. ಈ ಮಳೆನೇ ಆಗಿಲ್ಲ ಅಂದರೆ ನೀರು ಬರೋ ಪ್ರಶ್ನೆನೇ ಇಲ್ಲ, ನೀರು ಅರಿಯೋ ಪ್ರಶ್ನೆನೇ ಇಲ್ಲ. ಜೊತೆಗೆ ಅಲ್ಲಿ ಅದು ದೊಡ್ಡ ಮೋರಿ ಇರೋದದು. ನೀವೇನು ಇವಲ್ಲಿಂದ ಹೋಗಿ? ಆದರೆ ಸೇತುವೆ ಹಾಳಾಗಲು ನನ್ನ ಜಮೀನು ಕಾರಣವೆಂದು ಹೇಳಿದ್ದಾರೆ. ವೈಭವದ 26ನೇ ವರ್ಷದ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಇತಿಹಾಸ ಪ್ರಸಿದ್ಧ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಸ್ವಾಮಿಗೆ ಇಷ್ಟವಾದ ಸುಮಾರು 50,000 ಲಾಡು ಪ್ರಸಾದಗಳನ್ನು ಮಾಡುವಲ್ಲಿ ಮಹಿಳಾ ಭಕ್ತರು ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದರು. ಡಿಸೆಂಬರ್ 23ರ ಶನಿವಾರದಂದು ವೈಕುಂಠ ಏಕಾದಶಿಯ ಅಂಗವಾಗಿ ಸ್ವಾಮಿಗೆ ಬೆಳಗಿನ ಜಾವ 4 ಗಂಟೆಗೆ ಅಭಿಷೇಕ, ವಿಶೇಷ ಪೂಜೆ ಮತ್ತು ದ್ವಾರ ದರ್ಶನ ಪೂಜಾ ಕೈಂಕರ್ಯಗಳು ರಾತ್ರಿ 11 ಗಂಟೆಯವರೆಗೆ ನಡೆಯಲಿದೆ. ಬುಧವಾರ ಬೆಳಗ್ಗೆ 10 ಗಂಟೆಗೆ ಆರಂಭವಾದ ಲಾಡು ತಯಾರಿಕೆಯಲ್ಲಿ 22 ಜನ ಬಾಣಸಿಗರು ಹಾಗೂ 50ಕ್ಕೂ ಹೆಚ್ಚು ಮಹಿಳಾ ಭಕ್ತರು ಲಾಡು ತಯಾರಿಕೆಯಲ್ಲಿ ಭಾಗವಹಿಸಿದ್ದರು. 26ನೇ ವೈಕುಂಠ ಏಕಾದಶಿ ಹಬ್ಬದ ಪ್ರಯುಕ್ತ ಇಂದು ಮಧುಗಿರಿ ಸಾರ್ವಜನಿಕ ಸಹಕಾರದೊಂದಿಗೆ ಲಾಡು ಪ್ರಸಾದವನ್ನು ತಯಾರು ಮಾಡಲಾಗ್ತಿದೆ. ಇದನ್ನು ವರ್ಷ ಧರ್ಮದರ್ಶಿಗಳು ಉದ್ಯಮಿಗಳು ಆದ ಧರ್ಮವೀರವರು ಮಾಡಿಸ್ಕೊಡ್ತಾರೆ. ಅವರು ಮಾರ್ಗದರ್ಶನದಂತೆ ನಾವು ಇದೆಲ್ಲ ಸಹಕಾರದೊಂದಿಗೆ ಮಾಡ್ತೇವೆ. 23ನೇ ತಾರೀಕು ಇರೋ ವೈಕುಂಠ ಏಕಾದಶಿಗೆ ಲಾಡು ಮಾಡ್ತೀವಿ. ಮಧುಗಿರಿ ಎಲ್ಲ ಭಕ್ತಾದಿಗಳು ಸಹಕಾರ ಕೊಡ್ತಾರೆ. ಬರೋಂಥ ಪ್ರತಿಯೊಬ್ಬ ಭಕ್ತಾದಿಗಳು ಕೊಡ್ತೀರಾ? ಬರೋಂಥ ಪ್ರತಿಯೊಂದು ಭಕ್ತಾದಿಗಳು ಫ್ರೀಯಾಗಿ ಉಚಿತವಾಗಿ ಎಲ್ಲರಿಗೂ ಕೊಡ್ತೀವಿ. ಸರ್, ಈಗ ಎಷ್ಟು ವರ್ಷದಿಂದ ಮಾಡ್ತಾರೆ ಇದರ ಧರ್ಮವೀರವರು? ಇದು ನಾವು ನೋಡಿದಂಗೆ ಅವರು 10 ವರ್ಷದಿಂದ ಮಾಡ್ತಾರೆ ಸರ್. ಹಾಂ, ಪ್ರತಿ ವರ್ಷ ಕಂಪಲ್ಸರಿ? ಹಾಂ, ಪ್ರತಿ ವರ್ಷ ಎಲ್ಲ ಖರ್ಚು ವೆಚ್ಚ ಅವ್ರದ್ದೇ ಇರುತ್ತೆ ಇದಕ್ಕೆ. ಹಾಂ, ಅವರೇ ಮಾಡಿಸ್ಕೊಡೋದು. ಎಷ್ಟು ಜನ ಬರ್ಬೋದು ಅಂದಾಜು ಅವತ್ತಿನ ಇದಕ್ಕೆ? ಅವತ್ತಿನ ಒಂದು 60,000 ಜನ ನಿರೀಕ್ಷೆ. ಕಳೆದ ಬಾರಿ ಎಷ್ಟು ಜನ ಹೋಗಿದ್ರು ಲಾಸ್ಟ್ ಟೈಮಲ್ಲಿ? ಲಾಸ್ಟ್ ಟೈಮ್ ಒಂದು 45-50 ಜನ ಬಂದಿದ್ದಾರೆ. ಹಾಂ, ಲಾಡು ಎಲ್ಲ ಪ್ರತಿ ಬಂದವರಿಗೆಲ್ಲ ಉಚಿತವಾಗಿ ಕೊಡ್ತೀವಿ. 40-45 ಲಾಡು ಮಾಡಿಸ್ತಾ ಇದ್ದೀವಿ. ಇವತ್ತು ಈಗ ಎಷ್ಟು ಲಾಡ್ ಆಗಿದೆ ಸರ್ ಅಂದಾಜು ನಿಮಗೆ? ಈಗ ಆಮೇಲೆ ಒಂದು 10,000 ಲಾಡ್ ಆಗಿದೆ. ಬೆಳಗ್ಗೆಯಿಂದ ಮಾಡ್ತಾ ಇದ್ದೀರಾ? ಬೆಳಗ್ಗೆ. ಓಕೆ, ಹೆಣ್ಮಕ್ಳು ತುಂಬ ಚೆನ್ನಾಗಿ ಸಹಕಾರ? ತುಂಬ ಸಹಕಾರ ಕೊಡ್ತಾರೆ. ಮಧುಗಿರಿ ಜನತೆ ಮಹಿಳೆಯರು ತುಂಬ ಸಹಕಾರ ಕೊಡ್ತಾರೆ. ಅವರು ಸಹಕಾರದಿಂದ ನಾವು ಮಾಡ್ತಾ ಇದ್ದೀವಿ. ನಾಳೆನೂ ಮಾಡ್ತೀವಿ. ಒಟ್ಟು 2 ದಿವಸ ಆಗುತ್ತೆ. 2 ದಿವಸ ಆಗುತ್ತೆ.
ಪ್ರತಿ ವರ್ಷದಂತೆ ಈ ವರ್ಷವೂ 30,000 ಲಾಡುಗಳನ್ನು ನಿನ್ನೆ ರಾತ್ರಿಯಿಂದಲೇ ಲಾಡುಗಳನ್ನು ತಯಾರಿಸಲಾಗುತ್ತಿದೆ. ಇಂದು ಸಂಜೆ 4 ಗಂಟೆಯೊಳಗೆ ಲಾಡು ತಯಾರಿಕೆ ಮುಗಿಯಲಿದೆ. ಪೂಜಾ ಕೈಂಕರ್ಯಗಳಿಗಾಗಿ ದೊಡ್ಡ ಗಾತ್ರದ ಲಾಡುಗಳು ಹಾಗೂ ಭಕ್ತಾದಿಗಳಿಗೆ ಪ್ರತ್ಯೇಕವಾದಂತಹ ಲಾಡುಗಳನ್ನು ಸುಮಾರು 14 ಜನರ ಅಡುಗೆಯವರು ಲಾಡು ತಯಾರಿಕೆಯಲ್ಲಿ ತೊಡಗಿದ್ದು, ಹಲವಾರು ವರ್ಷಗಳಿಂದ ನಮ್ಮ ತಂಡವೇ ಲಾಡು ತಯಾರಿಕೆಯಲ್ಲಿ ತೊಡಗಿದೆ ಎಂದರು. ನನ್ನ ಹೆಸರು ಶ್ರೀರಂಗನ್ ಅಂತೇಳಿ. ಪ್ರತಿ ವರ್ಷನೂ ನಾನೇ ಇಲ್ಲಿ ವೈಕುಂಠ ಏಕಾದಶಿಗೆ ಲಾಡು ಪ್ರಸಾದ ಎಲ್ಲ ಕೈಂಕರ್ಯ ಮಾಡೋದು ನಾನೇ. ಮತ್ತು ಪ್ರತಿ ವರ್ಷನೂ 30,000 ಲಾಡು ಮಾಡಿಸ್ತಾರೆ. ಈಗ ಎಲ್ಲ ನೈವೇದ್ಯಕ್ಕೆ ದಪ್ಪುಂಡೆ 12 ಉಂಡೆ ದಪ್ಪದು ಮಾಡಿಸ್ತೀವಿ. 30,000 ಲಾಡು ಮಾಡಿಸ್ತೀವಿ. ನಾವು 14 ಜನ ಬಂದಿದ್ವಿ. ಆಮೇಲೆ ಸೇವಾಕರ್ತರು ಒಂದು 40-50 ಜನ ಸೇವಾಕರ್ತರು ಎಲ್ಲ ಹೆಣ್ಮಕ್ಳು ಬಂದು ಕಟ್ತಾ ಇದ್ದಾರೆ. ನಿನ್ನೆ ರಾತ್ರಿ ಎಲ್ಲ ಮಾಡಿದ್ದೀವಿ. ಇವತ್ತು 4 ಗಂಟೆಗೆ ಇದೆಲ್ಲ ಮುಗಿಯುತ್ತೆ. ಮತ್ತೆ ನಾಳೆ ಏನೋ ಲಾಡು ಕಟ್ಟೋದು, ನಾಳೆ ಏನೋ ಕಾರ್ಯಕ್ರಮ ಇದೆಯಾ? ನಾಳೆ ಇಲ್ಲ. ಹಾಂ, ಇವತ್ತು 4 ಗಂಟೆಗೆ ಎಲ್ಲ ಮುಗಿಸ್ತೀವಿ. ಎಲ್ಲ ಮುಗಿಸ್ತೀವಿ. ಈಗ ನಿಮ್ಮ ನಿರೀಕ್ಷೆ ಇರೋದು ಎಷ್ಟು ಲಾಡು ಮಾಡ್ತೀರಾ ಅಂತ? ಇಲ್ಲ, 30,000 ಮಾಡ್ತೀವಿ. 30,000 ಪ್ರತಿ ವರ್ಷದಂತೆ 30,000 ಮಾಡ್ತಾ ಇದ್ದೀವಿ. ಈ ವರ್ಷನೂ 30,000 ಮಾಡಿದ್ವಿ. ಇದನ್ನು ಯಾವತ್ತು ಕೊಡ್ತೀರಾ ನೀವು ಲಾಡುನ? ಲಾಡು ವೈಕುಂಠ ಏಕಾದಶಿ ದಿವಸ ಎಲ್ಲ ವಿತರಣೆ ಮಾಡ್ತೀವಿ. ಅಂದ್ರೆ ಭಕ್ತಾದಿಗಳು ಬರುವಂತ ದರ್ಶನಕ್ಕೆ ಬರುವಂತ ಭಕ್ತಾದಿಗಳು ಪ್ರತಿಯೊಬ್ಬರಿಗೂ ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಉಂಟು. ಬೆಳಿಗ್ಗೆ ಮುಂಜಾನೆ 4 ಗಂಟೆಯಿಂದ ಸಂಜೆ ರಾತ್ರಿ 10 ಗಂಟೆವರೆಗೂ ವಿತರಣೆ ಮಾಡ್ತೀವಿ. ಸರ್, ಈಗ ನೀವು ಲಾಡು ಎಷ್ಟು ಟೈಪ್ ಲಾಡು ಮಾಡಿದ್ರೆ ಸರ್? ಈಗ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಭಗವಂತನಿಗೆ ಅಂತೇಳಿ ದೊಡ್ಡದೊಂದು ಮಾಡಿದ್ವಿ. ಇನ್ನೆಲ್ಲ ಎಲ್ಲ ಒಂದೇ ತರ ಅಲ್ಲಿ ಅಲ್ಲಿದೆ ನೋಡಿ, ಎಲ್ಲ ವಿಡಿಯೋ ಮಾಡಿ, ಎಲ್ಲ ಒಂದೇ ತರ. ಅದು ಭಕ್ತಾದಿಗಳು ಇದು ದೇವರಿಗೆ ಅಂತೇಳಿ ಭಗವಂತನಿಗೆ ದಪ್ಪದು ಮಾಡಿದ್ವಿ. ಓಕೆ ಸರ್. ಸರ್, ನೀವು ಪ್ರತಿ ವರ್ಷ ಬರ್ತಿದ್ರೆ ಇದು ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ ನೀವು ಇಲ್ಲಿ? ನಾನು ಸುಮಾರು ಇದು 8ನೇ ವರ್ಷ. ಇದು 8ನೇ ವರ್ಷ. ಎಂಟನೇ ವರ್ಷದಿಂದ ಮಾಡ್ತಾ ಇದ್ದೀನಿ. ನಿಮ್ಮ ಹೆಸರು ಸರ್? ಶ್ರೀರಂಗನ್ ಅಂತೇಳಿ. ನಮ್ದು ಇದೇ ಊರು ಮದಗಿರಿ. ನಾನು ಓಕೆ ಓಕೆ ಸರ್. ಇನ್ನು ಕಾರ್ಯಕ್ರಮದಲ್ಲಿ ಅರ್ಚಕರಾದ ಅನಂತ ಭಟ್ಟರು, ಎಂಜಿ ಶ್ರೀನಿವಾಸ್ ಮೂರ್ತಿ, ಆರ್ಎಲ್ಎಸ್ ರಮೇಶ್, ಯತೀಶ್ ಬಾಬು, ಲಕ್ಷ್ಮೀ ನರಸಿಂಹ, ನೂರಾರು ಮಹಿಳಾ ಭಕ್ತರು ಹಾಜರಿದ್ದರು. ಪಣೀಂದ್ರ ಅಮೋಕ್ ಟಿವಿ, ಮಧುಗಿರಿ. ಗುಡಿಬಂಡೆಯ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಜಿಲ್ಲಾ ತಂಬಾಕು ನಿಯಂತ್ರಣ ಘಟಕ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ವತಿಯಿಂದ ಗುಲಾಬಿ ಆಂದೋಲನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ನಮಗೆ ಆಹಾರ ಬೇಕು, ತಂಬಾಕು ಅಲ್ಲ ಎಂಬ ಘೋಷಣೆಯೊಂದಿಗೆ ಗುಡಿಬಂಡೆಯ ಸರ್ಕಾರಿ ಬಾಲಕ ಹಾಗೂ ಬಾಲಕಿಯರ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಮುಖ್ಯ ರಸ್ತೆಯಲ್ಲಿ ತಂಬಾಕು ಸೇವನೆಯ ವಿರುದ್ಧ ಘೋಷಣೆ ಕೂಗುತ್ತಾ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ನಡೆಸಿದರು. ಅಲ್ಲಲ್ಲಿ ತಂಬಾಕು ಸೇವನೆ ಮಾಡುತ್ತಿದ್ದವರಿಂದ ಗುಲಾಬಿ ಹೂ ನೀಡಿ ವಿದ್ಯಾರ್ಥಿಗಳು ತಂಬಾಕು ತ್ಯಜಿಸಲು ವಿನಂತಿಸಿದರು. ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ನಿರೀಕ್ಷಕ ಎಚ್ ನರಸಿಂಹಯ್ಯ, ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಜ್ಯೋತಿ, ಡಾಕ್ಟರ್ ರಂಗವೇಣಿ, ನೇತ್ರಾಧಿಕಾರಿ ಪ್ರಿಯಾಂಕಾ, ಶುಶ್ರೂಷಾಧಿಕಾರಿ ಸುನೀತಾ, ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಂಜುಂಡಪ್ಪ, ಸಹ ಶಿಕ್ಷಕರಾದ ನಾರಾಯಣಸ್ವಾಮಿ, ಶ್ರೀಧರ್ ಮೂರ್ತಿ ಇತರರು ಹಾಜರಿದ್ದರು. ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೆಜಿ ಟೆಂಪಲ್ನ ವಿನೋದ್ ಕುಮಾರ್, ತಮ್ಮ 1.5 ಎಕರೆ ಭೂಮಿಯಲ್ಲಿ ಬಹಳ ವಿಶೇಷವಾಗಿ ಕೃಷಿಯನ್ನ ಮಾಡುವ ಮೂಲಕ ಇನ್ನಿತರೆ ರೈತರಿಗೆ ಮಾದರಿ ರೈತರಾಗಿದ್ದಾರೆ. ತಮ್ಮದೇ ಆದ ವಿಶಿಷ್ಟ ಶೈಲಿಗಳಲ್ಲಿ ದೇಶ ವಿದೇಶದ ರಾಜ್ಯದ ಎಲ್ಲಾ ಹಣ್ಣಿನ ಗಿಡಗಳನ್ನ ಹಾಕುವ ಮೂಲಕ ಗುಬ್ಬಿ ಅಂತಹ ಭಾಗದಲ್ಲಿಯೂ ವಿದೇಶಿ ತಳಿ ಹಣ್ಣುಗಳನ್ನ ಬೆಳೆಸಬಹುದು ಎಂದು ತೋರಿಸಿದ್ದಾರೆ. ಅಡಿಕೆ, ತೆಂಗು, ಬಾಳೆ, ಶುಂಠಿ, ಕಾಫಿ, ದುರ್ಯಾನ್, ಮ್ಯಾಂಗೋ ಸ್ಪಿನ್, ಕೆಪಲ್, ಅಬಿಯು, ರ್ಯಾಂಬೋಟಾನ್, ಕಿತ್ತಳೆ, ಸೇಬು, ಸಪೋಟಾ, ಸೀಬೆ ಸೇರಿದಂತೆ ಸುಮಾರು 300 ರೀತಿಯ ವಿವಿಧ ವಿಶೇಷ ಹಣ್ಣಿನ ಗಿಡಗಳನ್ನು ಹಾಕಲಾಗಿದೆ. ಇದರ ಜೊತೆಯಲ್ಲಿ ಮೀನು ಸಾಗಾಣಿಕೆ, ಪಾರಿವಾಳ, ವಿವಿಧ ತಳಿಯ ನಾಯಿಗಳು ಸಾಕುವ ಮೂಲಕ ಇನ್ನಿತರ ರೈತರಿಗೆ ಮಾರ್ಗದರ್ಶಕರಾಗಿ ಮಾದರಿಯಾಗಿದ್ದಾರೆ ವಿನೋದ್ ಕುಮಾರ್. ನೋಡಿ, ಅಲ್ಲಿ ಮೊದಲನೇದಾಗಿ ಕೆಪಲ್ ಅಂತ ಹಾಕಿದ್ದೀನಿ. ತಿರ್ಗಾ ಸೆಕೆಂಡ್ ಬಂದ್ಬಿಟ್ಟು ಕಾಂಬೋಡಿಯನ್ ಜಾಕ್ ಅಂತ ಇದೆ. ತಿರ್ಗಾ ಅದ್ರ ಪಕ್ಕ ಬಂದ್ಬಿಟ್ಟು ಮಿರಾಕಲ್ ಅಂತ ಫ್ರೂಟ್ ಇದೆ. ಆದರೂ ಮುಂದೆ ಬಂದು ಈ ಕಡೆ ರಾಂಬೈ ಪಿಂಕ್ ಅಂತ ಇದೆ. ತಿರ್ಗಾ ಈ ಕಡೆ ಮ್ಯಾಂಗೋಸ್ಟಿನ್ನು. ತಿರ್ಗಾ ಈ ಕಡೆ ಅಚಾಚರು ಫ್ರೂಟ್ ಅಂತ ಇದೆ. ತಿರ್ಗಾ ಈ ಕಡೆ ಅವ್ಯೂ ಫ್ರೂಟ್ ಅಂತ ಇದೆ. ತಿರ್ಗಾ ಇಲ್ಲಿ ಬಂದ್ಬಿಟ್ಟು ಸ್ಯಾಂಟಲ್ ಅಂತ ಇದೆ. ಈ ಕಡೆ ಬಂದ್ಬಿಟ್ಟು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರೆ. ತಿರ್ಗಾ ಆಮೇಲೆ ಈ ಕಡೆ ಬಂದ್ಬಿಟ್ಟು ನೋಡಿ, ಇಲ್ಲಿ ರೋಲಿನಿ ಅಂತ ಇದೆ. ತಿರ್ಗಾ ನೋಡಿ, ಈ ಕಡೆ ಬಟರ್ ಫ್ರೂಟ್ ಯಾಸ್ ಅಂತ ಇದೆ. ನೋಡಿ, ಈಗಾಗಲೇ ಕಾಯಿ ಬಿಟ್ಟಿದೆ. ತಿರ್ಗಾ ಈ ಕಡೆ ಒಂದು ಬಂದ್ಬಿಟ್ಟು ಬ್ರೆಡ್ ಫ್ರೂಟ್ ಅಂತ ಹೇಳ್ತಾರೆ. ಇಷ್ಟು ಈ ಕಡೆ ಹಾಕಿದ್ದೀನಿ. ಇನ್ನಿಕ್ಕಿದೆಲ್ಲ ನಾನು ತೋಟದೊಳಗಡೆ ಗಿಡಗಳಿದೆ.
ಇನ್ನು ಒಂದು ಹೆಜ್ಜೆ ಮುಂದೆ ಹೋಗಿರುವ ತಾಯಿಗೆ ತಕ್ಕ ಮಗನಾಗಿರುವ ವಿನೋದ್ ಕುಮಾರ್ ಇನ್ನಿತರೆ ಮಕ್ಕಳಿಗೆ ಮತ್ತೊಂದು ವಿಶೇಷವಾಗಿ ಕಾಣುತ್ತಾರೆ. ಏಕೆಂದರೆ ದೊಡ್ಡ ದೊಡ್ಡ ಶ್ರೀಮಂತರ ಅಥವಾ ದೊಡ್ಡ ದೊಡ್ಡ ಫಿಲಂ ಸ್ಟಾರ್ಗಳ ಅಥವಾ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಮರಣ ಹೊಂದಿದ ಮೇಲೆ ಅವರ ಸಮಾಧಿಯ ಮೇಲೆ ಬೃಹದಾಕಾರದ ಶಿಲ್ಪಗಳನ್ನ ನಿರ್ಮಾಣ ಮಾಡುವುದು ಸಹಜ. ಆದರೆ ಸಾಮಾನ್ಯ ಕುಟುಂಬದ ವಿನೋದ್ ಕುಮಾರ್ ಅವರ ತಾಯಿ ಹಾಗೂ ತಂದೆ ನಿಧನ ಹೊಂದಿದ ಮೇಲೆ ಅವರ ಸಮಾಧಿಯ ಮೇಲೆ ಪಂಚಲೋಹಗಳ ಮೂಲಕ ಅದ್ಭುತವಾದಂತಹ ಶಿಲ್ಪವನ್ನ ನಿರ್ಮಾಣ ಮಾಡಿ ಪ್ರತಿನಿತ್ಯ ತಂದೆ ತಾಯಿಯನ್ನ ಪೂಜಿಸುತ್ತಾರೆ. ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಇರೋ ಎಲ್ಲ ಕರ್ನಾಟಕ ಕನ್ನಡಿಗರು ಈ ಥರ ಹಣ್ಣಿನ ಗಿಡಗಳನ್ನ ಹಾಕಿ ನಮ್ಮನ್ನ ಎಲ್ಲರಿಗೂ ಬೆಳೆಸಬೇಕು ಅಂತ ನಾನು ಕೇಳ್ಕೊತ ಇದ್ದೀವಿ. ಈ ಅಡಿಕೆ ಗಿಡದವರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಈ ಅಡಿಕೆ ಗಿಡದಿಂದ ನಮಗೆ ಏನು ಲಾಭ ಇಲ್ಲ, ಅದರಲ್ಲಿ ದುಡ್ಡು ಮಾಡಬೇಕೆ ಹೊರತು ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊಬೇಕು. ದುಡ್ಡು ಮಾಡಿ ದುಡ್ಡು ಮಾಡಿ ಮಡಗಿದ್ರೆ ದುಡ್ಡು ಮಾತ್ರ ಇರ್ತದೆ ಹೊರತು ಇನ್ನೇನು ಅದರಲ್ಲಿ ಸಿಗೋದಿಲ್ಲ ನಮಗೆ ಲಾಭ. ಅದಕ್ಕೋಸ್ಕರ ಏನು ಹೇಳ್ತಾ ಇದ್ದೀನಿ ಅಂದರೆ ನಮಗೆ ರೈತರುಗಳಿಗೆ ನಾವು ಏನು ಬೆಳಿಬೇಕು ಅಂದರೆ ಹಣ್ಣಿನ ಗಿಡ ಬೆಳೆದ್ರೆ ಅದು ಹಣ್ಣಿನ ಗಿಡದಲ್ಲಿ ನಾವು ಲಾಭನ ನೋಡ್ಬೋದು ನಷ್ಟವೂ ನೋಡ್ಬೋದು. ಆದರೆ ಒಂದು ಸತಿ ಲಾಭ ಆಗ್ಬೋದು, ಒಂದು ಸತಿ ನಷ್ಟ ಆಗ್ಬೋದು, ಎಲ್ಲ ಸಹಜ. ನಾವು ಹಣ್ಣಿನ ಗಿಡ ಬೆಳೆಯೋದ್ರಲ್ಲಿ ನಾಲ್ಕು ಜನಕ್ಕೆ ತಿನ್ನಿಸ್ಬಿಟ್ಟು ದುಡ್ಡೂ ನೋಡ್ಬೋದು, ನಾಲ್ಕು ಜನ ಹೊಟ್ಟೆ ತುಂಬಿಸ್ಕೊಳ್ಳೋದನ್ನು ನಾನು ನೋಡ್ಬೋದು. ಈ ಅಡಿಕೆ ಗಿಡದಲ್ಲಿ ಯಾವುದೇ ರೀತಿಯಾದ ಉಪಯೋಗಗಳು ಇಲ್ಲ. ಅದಕ್ಕೋಸ್ಕರ ಹಣ್ಣಿನ ಗಿಡಗಳನ್ನು ಜಾಸ್ತಿ ಮಾಡ್ಕೊಳ್ಳಿ. ಈ ಮನೆಗೆ ಬೇಕಾಗಿರುವಂಥಗಳನ್ನ ಹಣ್ಣುಗಳು ಆಗಲಿ ತರಕಾರಿಗಳಾಗಲಿ ಈ ಥರ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಭಾಳ ಉತ್ತಮವಾಗಿರುತ್ತೆ. ಅದಕ್ಕೋಸ್ಕರ ಇದೇ ತರಹದ ಹಣ್ಣುಗಳನ್ನು ಬೆಳಿಬೇಕು ಅಂತ ನಾನು ಕೇಳ್ಕೊಂತ ನನ್ನ ತೋಟದಲ್ಲಿ ಸುಮಾರು ಇವಾಗ 350 ಗಿಡಗಳಿದ್ದಾವೆ. ಅದರಲ್ಲಿ ಒಂದು 150 ವೆರೈಟಿಯಾದ ಗಿಡಗಳಿದ್ದಾವೆ. ಅದರಲ್ಲಿ ಬಂದುಬಿಟ್ಟು ಬಟರ್ಫುಟ್ ಆ್ಯಸ್ ಅಂತ ಇದೆ, ತಿರ್ಗಾ ರಾಮ್ಬುಟನ್ ಅಂತ ಇದೆ, ತಿರ್ಗಾ ರೋಲಿನಿಯಾ ಅಂತ ಇದೆ, ತಿರ್ಗಾ ಅಬಿಯು ಫ್ರೂಟ್ ಅಂತ ಬಂದಿದೆ. ತಿರ್ಗಾ ಆಮೇಲೆ ನಮಗೆ ಕಮರ್ಷಿಯಲ್ ಆಗಿ ಮಾಡ್ಕೊಬೇಕು ಅಂದರೆ ಇದು ಅಬಿಯು ಅಂತಲೂ ಮಾಡ್ಕೊಬೋದು, ಮತ್ತು ಬಟರ್ಫುಟು ಸಿಕ್ಕಾಬಟ್ಟೆ ಅದನ್ನು ಮಾಡ್ಕೊಬೋದು. ಈ ಅಡಿಕೆ ಬೆಳೆಗಾರರಿಗೆ ಒಂದು ಮಾತೇನೆಂದರೆ ಈ ಬಟರ್ಫುಟ್ಟು ಮತ್ತು ಈ ಅವಿಯು ಇದನ್ನೆಲ್ಲ ನಾವು ಇಲ್ಲಿ ಬೆಳ್ಕೊಳ್ಳೋದ್ರಿಂದ 100 ಜನದ್ದು ಹೊಟ್ಟೆನೂ ತುಂಬಿಸ್ಬೋದು, ನಾವು ದುಡ್ಡನ್ನು ನೋಡ್ಬೋದು. ಇದೇ ಥರ ನಾವು ಕರ್ನಾಟಕದಲ್ಲಿ ರೈತರುಗಳು ಇದನ್ನು ಬೆಳೆಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತ ನಾನು ಕೇಳ್ಕೊತೀನಿ. ಇಡೀ ಸಮಾಧಿಯ ಸ್ಥಳವನ್ನ ಒಂದು ಸುಂದರ ಪಾರ್ಕ್ ಆಗಿ ನಿರ್ಮಾಣ ಮಾಡಿದ್ದು ಇಡೀ ದಿನ ಬೆಳಕಲ್ಲಿಗೆ ಇರಬೇಕು ಎಂಬ ಹಂಬಲದಿಂದ ಸೋಲಾರ್ ಅನ್ನು ಅಳವಡಿಸಿದ್ದಾರೆ. ಅವರ ತಾಯಿಗೆ ಹೂಗಳು ಎಂದರೆ ಬಹಳ ಇಷ್ಟ ಎಂಬ ಹಿನ್ನೆಲೆಯಲ್ಲಿ ವಿವಿಧ ರೀತಿಯ ಕಲರ್ಫುಲ್ ಹೂಗಳು ಗಿಡಗಳನ್ನು ಹಾಕುವ ಮೂಲಕ ಸದಾಕಾಲ ಹೂವಿನ ಜೊತೆಯಲ್ಲಿ ನಮ್ಮ ತಾಯಿ ಇರುತ್ತಾರೆ ಎಂಬುದು ಅವರ ಅಭಿಲಾಷೆಯಾಗಿದೆ. ಇದರ ಜೊತೆಗೆ ತೋಟದ ಒಳಗೆ ವೀರ ಹನುಮ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಇವರ ಈ ವಿಶೇಷ ಕಾರ್ಯಕ್ಕೆ ಪತ್ನಿ ಮಕ್ಕಳು ಸಹ ಸಾಥ್ ನೀಡಿದ್ದಾರೆ. ಪ್ರಸನ್ನ, ನಾವಿವತ್ತು ಗುಬ್ಬಿ ತಾಲೂಕಿನ ಕೆಜಿ ಟೆಂಪಲ್ನಲ್ಲಿದ್ದಾವೆ. ಬಹಳ ವಿಶೇಷವಾದಂಥ ತೋಟದಲ್ಲಿದ್ದಾವೆ. ಆ ವಿಶೇಷ ತೋಟ ಅಂತಂದಾಗ ಅಡಿಕೆ ತೆಂಗು ಬೆಳೆಯೋದು ಸಾಮಾನ್ಯ. ಆದರೆ ಕೆಜಿ ಟೆಂಪಲ್ನಲ್ಲಿರುವಂತಹ ವಿನೋದ್ ಕುಮಾರ್ ಅನ್ನೋ ಒಬ್ಬ 35-36 ವರ್ಷದ ಯುವ ರೈತರೊಬ್ಬರು ಬಹಳ ವಿಶೇಷವಾಗಿ ಅಂದರೆ ಅವ್ರ ತಾಯಿಯವರು ತೀರೋದಂತಹ ಸಂದರ್ಭಗಳಲ್ಲಿ ಆ ತಾಯಿಯ ನೆನಪು ಸದಾಕಾಲ ಇರಬೇಕು ಅನ್ನುವ ನೆನಪಲ್ಲಿ ಅವ್ರ ತೋಟದಲ್ಲಿ ಸುಮಾರು ಕಂಚಿನ ಪುತ್ತಳಿಯನ್ನು ಸೃಷ್ಟಿ ಮಾಡಿದ್ದಾರೆ. ಇವತ್ತೆಲ್ಲ ಒಂದು ಕಡೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ, ತಂದೆ ತಾಯಿಯನ್ನ ಸಾಕುವಂತವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಆದ್ರೆ ಅವರು ಮರಣವನ್ನ ಹೊಂದಿದ್ರು ಕಂಚಿನ ಪ್ರತಿಮೆಯನ್ನ ಮಾಡಿ ಪ್ರತಿನಿತ್ಯ ಪೂಜೆಯನ್ನ ಮಾಡುವಂತಹ ಒಬ್ಬ ಮಗನ ಇವತ್ತು ಪರಿಚಯನ ನಿಮ್ಗೆ ಮಾಡ್ತವೆ. ಅವರು ವಿನೋದ್ ಕುಮಾರ್ ಅಂತ. ಬಹುತೇಕ 1.5 ಎಕರೆ ತೋಟ ಇದೆ. 1.5 ಎಕರೆ ತೋಟದಲ್ಲಿ ಸುಮಾರು 300 ತಳಿಯ ಹಣ್ಣಿನ ಗಿಡಗಳನ್ನ ಅವ್ರು ಹಾಕಿದ್ದಾರೆ. ನಮ್ಮ ದೇಶದಿರ್ಬೋದು, ವಿದೇಶದಿರ್ಬೋದು, ನಮ್ಮ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಿಗುವಂತಹ ಬಹಳ ವಿಶೇಷವಾದಂತಹ ಹೂವಿನ ಗಿಡಗಳನ್ನು, ವಿಶೇಷವಾದಂತಹ ಹಣ್ಣಿನ ಗಿಡಗಳನ್ನು ಅವರು ಹಾಕಿದ್ದಾರೆ. ಬಹುತೇಕ ಅವರು ಪ್ರಾಯೋಗಿಕವಾಗಿ ಇದನ್ನು ಆರಂಭ ಮಾಡಿದ್ದಾರೆ. ಮುಂದಿನ ದಿನದಲ್ಲಿ ಇದೊಂದು ಒಳ್ಳೆ ಮಾದರಿ ರೈತರಾಗಿ ಅವರು ಬೆಳೆಯೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. 300 ತಳಿಗಳು ಕೂಡ ಬಹಳ ವಿಶೇಷವಾಗಿ ಕಾಣ್ತಾ ಇರುವಂಥದ್ದು. ದೇಶ ವಿದೇಶಗಳಲ್ಲಿ ಇರುವಂತಹ ತಳಿಗಳನ್ನು ಕೂಡ ಗುಬ್ಬಿಯಂತಹ ಭೂಮಿಯಲ್ಲಿಯೂ ಕೂಡ ಮಣ್ಣಿನಲ್ಲಿಯೂ ಕೂಡ ಬೆಳಿಬಹುದು ಅನ್ನೋ ವಿಚಾರವನ್ನ ಅವರು ಇನ್ನಿತರ ಮಾದರಿಯಾಗಿ ಇಡೀ ಏನು ರೈತ ಸಮುದಾಯಕ್ಕೆ ಕೊಡ್ತಾ ಇರುವಂತದ್ದನ್ನ ನಾವು ನೋಡ್ತಾ ಇದ್ದೇವೆ. ಖಂಡಿತವಾಗ್ಲೂ ನೀವು ಇಲ್ಲಿ ಬರಬೇಕು. ವಿನೋದ್ ಕುಮಾರ್ ಅವರು ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದಾರೆ. ಕೃಷಿ ಅಂದ್ರೆ ಹೇಗೆ ಮಾಡಬೇಕು, ಕೇವಲ ಅಡಿಕೆ ಮತ್ತೆ ತೆಂಗುವನ್ನ ಬೆಳೆದ್ರೆ ಮಾತ್ರ ಕೃಷಿ ಅಲ್ಲ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ರೆ ಮಿಶ್ರ ಬೇಸಾಯವನ್ನ ಮಾಡಿದ್ರೆ ಕೃಷಿ ಆಗತ್ತೆ. ಅವ್ರ ಹತ್ರ ಬಹಳ ವಿಶೇಷವಾದಂತಹ ನಾಯಿಗಳನ್ನ ಸಾಕಿದ್ದಾರೆ, ನಾಟಿ ಕೋಳಿಗಳನ್ನ ಸಾಕಿದ್ದಾರೆ, ಕುರಿಗಳನ್ನ ಸಾಕಿದ್ದಾರೆ. ಬಹಳ ವಿಶೇಷವಾಗಿ ಮಿಶ್ರ ಕೃಷಿಯನ್ನು ಮಾಡೋ ಮೂಲಕ ಇಡೀ ರೈತ ಸಮುದಾಯಕ್ಕೆ ಒಬ್ಬ ಮಾದರಿ ರೈತರಾಗಿ ಬಹಳ ಚಿಕ್ಕ ವಯಸ್ಸು, ಇನ್ನು 35-36 ವರ್ಷಗಳ ಅವಧಿಯಲ್ಲಿಯೇ, ಕೇವಲ 1.5 ಎಕರೆಯಲ್ಲಿಯೇ ಇಡೀ ತೋಟವನ್ನ ಬಹಳ ಸುಂದರವಾಗಿ ಬಹಳ ಹಸಿರು ವನವನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ನಿಮ್ಗೆ ಕೊಡ್ತಾ ಇದ್ದಾವೆ. ನಾನು ಪ್ರಸನ್ನ ದೊಡ್ಗುಣಿ, ಅಮೋಘ ನ್ಯೂಸ್. ತಹಶೀಲ್ದಾರ್ ಆರತಿ ಬಿ ಅವರು ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಗುಬ್ಬಿ ತಾಲೂಕು ತಹಶೀಲ್ದಾರ್ ಕಚೇರಿಯಲ್ಲಿ 2024 ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಸುದ್ದಿಗೋಷ್ಠಿ ನಡೆಸಿದರು.
ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ 2024 ಮತದಾರರ ಪಟ್ಟಿ ಪರಿಷ್ಕರಣೆಯನ್ನು ಜನವರಿ 5, 2024 ಚುನಾವಣಾ ಆಯೋಗ ಪ್ರಚುರಪಡಿಸಲಿದ್ದು, ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿದ್ದರೆ ಸೇರ್ಪಡೆ ಹಾಗೂ ತಿದ್ದುಪಡಿಗೆ December 26 ಕೊನೆಯ ದಿನಾಂಕವಾಗಿದ್ದು, ಅಷ್ಟರೊಳಗೆ ತಮ್ಮ ಮತಗಟ್ಟೆ ಅಧಿಕಾರಿಗಳ ಬಳಿ ಸೇರ್ಪಡೆ ಮಾಡಿಕೊಳ್ಳಲು ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದ್ದು, ಅದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಮತದಾರರಿಗೆ ಸುದ್ದಿಗೋಷ್ಠಿ ಮೂಲಕ ತಿಳಿಸಲಾಯಿತು. ಏನಾದರೂ ತಮ್ಮ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಇದಕ್ಕೆ ಏನಾದರೂ ಲೋಪದೋಷಗಳು ಕಂಡು ಬಂದಲ್ಲಿ ಕರೆ ಮಾಡಿ ತಿಳಿಸಿದ್ದಲ್ಲಿ ನಾವು ಅದನ್ನು ಸರಿಪಡಿಸ್ತೀವಿ. ಸೊ ಹಾಗೆ ಈವನ್ ಯಂಗ್ ವೋಟರ್ಸು ಅಷ್ಟೇ, ನಾವು ನಮ್ಮ ಬರ್ತ್ ರಿಜಿಸ್ಟ್ರ್ ಏನಿರುತ್ತೆ 2005 ಮತ್ತು 2006 ನಮ್ಮಿಂದ ಏನು ಬರ್ತ್ ಸರ್ಟಿಫಿಕೇಟ್ಸ್ ಇಶ್ಯೂ ಆಗಿದೆ ಅದನ್ನು ನಾವು ಪರಿಶೀಲಿಸಿ ಅಷ್ಟು ನಮ್ಮಲ್ಲಿ ಏನು ಬರ್ತ್ ಆಗಿದೆ 2005, 2006 ಅಷ್ಟನ್ನ ನಾವು ಸೇರ್ಪಡೆ ಮಾಡೋಕ್ಕೆ ಕ್ರಮ ತಗೊಂಡಿರ್ತೀವಿ. ಹಾಗೆ ನಮ್ಮ ಇಒ ಸ್ಪೆಷಲ್ ಡೆಸಿಗ್ನೇಟೆಡ್ AER ಅಂತ ಕರೀತಾರೆ, ಡೆಸಿಗ್ನೇಟೆಡ್ ಅಸಿಸ್ಟೆಂಟ್ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್, ಅವ್ರನ್ನ ಸ್ಪೆಷಲಿ ಇದಕ್ಕೆ ನೇಮಕ ಮಾಡಿರೋದು ಏನಂದ್ರೆ ಯಂಗ್ ವೋಟರ್ ಎನ್ರೋಲ್ಮೆಂಟ್ಗೆ. ಅವರು ಅಷ್ಟೇ ನಮ್ಮಲ್ಲಿ ಏನು ಡಿಗ್ರಿ ಕಾಲೇಜಸ್ಸು ITI ಮತ್ತು PU ಕಾಲೇಜಸ್ ಏನಿದೆ ಖುದ್ದು ಭೇಟಿಯಾಗಿ ಅಲ್ಲಿ ಫಾರ್ಮ್ಸ್ ಕೊಟ್ಬಿಟ್ಟು ಅಲ್ಲಿಂದಲೇ ಅರ್ಜಿಗಳನ್ನ ಸ್ವೀಕಾರ ಮಾಡಿ, ಸೊ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಿದ್ರೆ ನಾವು ಇಲ್ಲೇ ಸೇರ್ಪಡೆ ಮಾಡಿದ್ದೀವಿ, ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗಾದರೆ ನಾವು ಆ ತಾಲೂಕಿಗೆ ಸಂಬಂಧಿಸಿದ ತಾಲೂಕಿಗೆ ರವಾನಿಸಿರ್ತೀವಿ. ಸೊ ಹೀಗೆ ನಮ್ಮ ಹಂತದಲ್ಲಿ ನಾವು ಎಲ್ಲ ಮೆಷರ್ಸ್ನ ತಗೊಂಡು ಫೈನಲ್ ಮತದಾರರ ಪಟ್ಟಿ ಯಾವುದೇ ಲೋಪ ವಿರಬಾರದು ಅಂತ ನಾವು ಇಷ್ಟು ಕ್ರಮಗಳನ್ನ ವಹಿಸಿದ್ದೀವಿ. ಆದರೂ ತಮಗೇನಾದ್ರು ಲೋಪಗಳು ಕಂಡು ಬಂದಲ್ಲಿ, ಸೊ ದಯವಿಟ್ಟು ನಾವು ನಿಮಗೇನು ನಂಬರ್ ಹೇಳಿದ್ದೀವಿ ಇದಕ್ಕೆ ಕರೆ ಮಾಡಿ ನೀವು ಹೇಳ್ಬೋದು, ನೀವು ಕರೆ ಮಾಡಿ ನಮ್ಮಲ್ಲಿ ಏನೇ ಸಮಸ್ಯೆಗಳಿರಲಿ ನಾವು ಸರಿಪಡಿಸ್ತೀವಿ ಅಂತ ಈ ಮೂಲಕ ತಿಳಿಸ್ತೀವಿ. ಗೌರಿಬಿದನೂರು ನಗರ ಪ್ರವೇಶ ಮಾಡಿದ ಭಗೀರಥ ಭಾರತ ಜನ ಕಲ್ಯಾಣ ರಥಯಾತ್ರೆಗೆ ನಗರದ ಶನಿ ಮಹಾತ್ಮ ದೇವಾಲಯದ ಬಳಿ ತಾಲೂಕು ಉಪ್ಪಾರ ಸಂಘದಿಂದ ಮತ್ತು ಶಾಸಕ KH ಪುಟ್ಟಸ್ವಾಮಿ ಗೌಡರಿಂದ ಸ್ವಾಗತ ಕೋರಲಾಯಿತು. ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಶಾಸಕ KH ಪುಟ್ಟಸ್ವಾಮಿಗೌಡ, ಕಳೆದ 20 ವರ್ಷಗಳ ಹಿಂದೆ ಪ್ರಾರಂಭವಾದ ಭಗೀರಥ ಸಂಸ್ಥಾನವು ಸ್ವಾಮೀಜಿಗಳ ಬದ್ಧತೆ ಮತ್ತು ಪ್ರಾಮಾಣಿಕತೆಯಿಂದ ಬೃಹದಾಕಾರವಾಗಿ ಬೆಳೆದಿದೆ. ಈ ಹಿಂದೆ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ನನ್ನ ಸೇವೆಯನ್ನ ಸಲ್ಲಿಸಿದ್ದೇನೆ. ಇಂದು ಅವರು ಬರುತ್ತಿರುವ ಸುದ್ದಿ ತಿಳಿದು ಸಮಾರಂಭಕ್ಕೆ ಸಂತೋಷವಾಗಿ ಭಾಗಿಯಾಗಿರುವುದಾಗಿ ತಿಳಿಸಿದರು. ರಾಜಕೀಯ ಉದ್ದೇಶ ಒಂದೇ ಅಲ್ಲ, ರಾಜಕೀಯ ಉದ್ದೇಶಕ್ಕೋಸ್ಕರ ಸ್ವಾಮೀಜಿಗಳು ಅವರೆಲ್ಲ ನಮ್ಮ ಒಂದು ಆತ್ಮೀಯತೆ ಬಾಂಧವ್ಯ ಇದೆಲ್ಲ ಮೀರಿದಂಥದ್ದು ಆ ಉದ್ದೇಶ ಅಲ್ಲ. ಅವ್ರ ಮೇಲೆ ನನಗೆ ನಾನು ಈಗಲೂ ಕೂಡ ನಮ್ಮ ಬಗ್ಗೆ ಅತಿಯಾದಂಥ ಅಭಿಮಾನ ನನ್ನ ಬಗ್ಗೆ ಇಟ್ಕೊಂಡಿದ್ದೆ. ನಾನು ಕೂಡ ಅಷ್ಟೇ ಭಕ್ತಿ ಭಾವವಾದಂಥ ಭಾವನೆಯನ್ನು ನನ್ನ ಸ್ವಾಮೀಜಿಗಳ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಡಾಕ್ಟರ್ ಕಾಳಪ್ಪ ಅಂತ ಇದ್ದರು ನಮ್ಮ ಅತ್ಯಂತ ಆತ್ಮೀಯರು, ಸ್ವಾಮೀಜಿನ ಕಂಡರೆ ಅತ್ಯಂತ ಭಕ್ತಿಯವರು, ದೊಡ್ಡ ಅಧಿಕಾರಿ, ಸಮಾಜವನ್ನು ಸಂಘಟನೆ ಮಾಡಿದಂಥವ್ರು. ಅವ್ರ ಮೂಲಕ 20 ವರ್ಷಗಳ ಹಿಂದೆನೆ ಅವ್ರನ್ನ ಭೇಟಿಯಾಗಿ ಈ ಒಂದು ಮಠ ಚಿಕ್ಕದಿತ್ತು ಆಗ ಹೋಗಿ ನನ್ನ ಕೈಲಾದಂಥ ಒಂದು ಸಹಾಯವನ್ನು ಆಗಲೇ ನಾನು ನೀಡಿದ್ದೆ ಮಠಕ್ಕೆ. ಯಾವುದೇ ಫಲಪಕ್ಷ ಇಲ್ಲ, ಯಾವುದು ರಾಜಕೀಯ ಅಲ್ಲ, ಇನ್ನೊಂದಲ್ಲ. ಅವ್ರ ಸ್ವಾಮೀಜಿಯವರ ಒಂದು ಆದೇಶದ ಪ್ರಕಾರ ಅಲ್ಲಿ ಮಠಕ್ಕೆ ಏರಬೇಕು, ಸಹಾಯವನ್ನು ಸಣ್ಣ ಒಂದು ಸಹಾಯವನ್ನು ನೀಡಿದ್ದೆ. ಆದರೆ ಒಂದು ಅವತ್ತು ಸಣ್ಣ ಮಠವನ್ನು ಇವತ್ತು ಸ್ವಾಮೀಜಿಗಳು ಹೆಂಗೆ ಸ್ಥಾಪನೆ ಮಾಡಿದರೆ ಅಂದರೆ ಇಡೀ ಕರ್ನಾಟಕನೇ ಹೆಮ್ಮೆ ಪಡಬೇಕು, ಭಗೀರಥಿ ಸಮಾಜ ಹೆಮ್ಮೆ ಪಡಬೇಕು, ಎಲ್ಲ ದೊಡ್ಡ ದೊಡ್ಡ ಮಠಗಳಿಗೆ ಹೆಮ್ಮೆ ಕೊಡುವಂಗೆ, ಸಮಾಜನೇ ಹೆಮ್ಮೆ ಕೊಡುವಂಗೆ ಒಂದು ಪೀಠಾಧ್ಯಕ್ಷರಾದ ಮೇಲೆ ಅಷ್ಟು ಚೆನ್ನಾಗಿ ಡೆವಲಪ್ ಮಾಡಿದರೆ ನಾನು ಕೂಡ ಹೋದಾಗ ಸಂತೋಷ ಆಯಿತು. ಅವರದೊಂದು ಕಾರ್ಯದಲ್ಲಿ 1,00,000 ರೂಪಾಯಿ ವೆಚ್ಚಿದ್ದು ಒಂದೊಂದು ಕಾರ್ಯಕ್ರಮ, ಒಂದೊಂದು ಅವರು ಏನು ಅವರು ಮಾಡಬೇಕು ಅಂತ ಹೋಗಿದ್ದಾರೆ. ಒಂದೊಂದು ಕಾರ್ಯಕ್ರಮ ಅಮೋಘವಾದಂಥ ಕಾರ್ಯಕ್ರಮ. ಹೆಂಗೆ ಸ್ವಾಮೀಜಿಯವರು ಇಂಥ ಒಂದು ಸಣ್ಣ ಬೇರೆ ಬೇರೆ ದೊಡ್ಡ ದೊಡ್ಡ ಸಮಾಜದವರ ಜನಸಂಖ್ಯೆ ಸಮಾಜಗಳವರು ಅವ್ರಿಗೆ. ಭಗೀರಥ ಪೀಠಾಧ್ಯಕ್ಷ ಶ್ರೀ ಪುರುಷೋತ್ತಮ ನಂದಾಪುರಿ ಮಹಾಸ್ವಾಮೀಜಿ ಮಾತನಾಡಿ, ಭಾರತದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತಿರುವ ಉಪ್ಪಾರ ಸಮುದಾಯವನ್ನು ಒಂದುಗೂಡಿಸಿ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಬಲೀಕರಣಗೊಳಿಸುವ ಉದ್ದೇಶದಿಂದ ಭಾರತಾದ್ಯಂತ ರಥಯಾತ್ರೆಯನ್ನು ಕೈಗೊಳ್ಳಲಾಗಿದೆ ಎಂದರು. ಆದರೆ 2 ದಿವಸಗಳಲ್ಲಿ ನಾವು ಸಮಯವನ್ನು ಕೊಟ್ಟಿದ್ದು ನಮಗೆ ಈಗಾಗಲೇ 9 ತಾರೀಕಿಂದ ಬೀದರ್ನಿಂದ ಪ್ರಾರಂಭ ಆಯಿತು. ಬೀದರ್ ಜಿಲ್ಲೆಯಿಂದ ಪ್ರಾರಂಭಗೊಂಡು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿಗೆ ಬಂದಿದ್ದೇವೆ. ಕಳೆದ 3 ತಿಂಗಳ ಹಿಂದೆಯೇ ಗಂಗೋತ್ರಿ ಏನು ಭಗೀರಥ ಮಹರ್ಷಿ ದೇವಗಂಗೆಯನ್ನು ತೆರೆಗೆ ತಂದಂಥ ಗೋಮುಖದಿಂದ ಗಂಗಾ ಜಲವನ್ನು ತಿಂದು ಋಷಿಕೇಶ ಹರಿದ್ವಾರದಿಂದ ಪೂಜೆಯನ್ನು ಸಲ್ಲಿಸಿ ಹಾಗೆ September 27 ನವದೆಹಲಿಯ ಗಾಜಿಯಾಬಾದ್ನಲ್ಲಿ ಹರಿಶ್ಮಿ ಅತಾರ್ ಅವರ ಒಂದು ಕೊಡುಗೆ ಮೇರೆಗೆ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಆಗಿದೆ. ಅಲ್ಲಿ ಭಗೀರಥ ಮೂರ್ತಿಯನ್ನು ಸ್ಥಾಪನೆ ಮಾಡಿ
ಅಲ್ಲಿಂದ ನಾವು ಪ್ರಾರಂಭ ಮಾಡಿ ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ, ಹರಿಯಾಣ, ಪಂಜಾಬ್, ಗುಜರಾತ್, ರಾಜಸ್ಥಾನ, ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ ಹಾಗೆ ಮಹಾರಾಷ್ಟ್ರಕ್ಕೆ ಬಂದು ಕರ್ನಾಟಕ ತಲುಪಿದೆ. ಎಲ್ಲ ರಾಜ್ಯಗಳಲ್ಲಿ ಈಗಾಗಲೇ ಕಾರ್ಯಕ್ರಮ ನಡೆಸಿ ಇನ್ನೇನು ಕೆಲವು ರಾಜ್ಯಗಳು ಒಪ್ಪಿಕೊಂಡಿದ್ದಾರೆ, ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಹಾಗೂ ಮುಂದೆ ಒರೆಸ್ಸಾದ ಮೂಲಕ ಅವರು ನವದೆಹಲಿಗೆ ಹೋಗುತ್ತಾರೆ. ಇನ್ನು ಸಂಘದ ಮುಖಂಡರಾದ ಎನ್ ಜಯರಾಮ್, ಹನುಮಂತರಾಯಪ್ಪ, ಗೋವಿಂದರಾಜು, ಕೃಷ್ಣಮೂರ್ತಿ, ನಾಗರಾಜು ಮುಂತಾದವರು ಉಪಸ್ಥಿತರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಅಡಿಯಲ್ಲಿ ದೇವನಹಳ್ಳಿ ತಾಲೂಕಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ಲಿಮಿಟೆಡ್ ಕಂಪನಿ ವತಿಯಿಂದ ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ಪ್ರದೇಶದಲ್ಲಿ ರಾಸಾಯನಿಕ ಸೋರಿಕೆ ಸ್ಪಂದನ ಮತ್ತು ಮಾಲೀಕರಣದ ಬಗ್ಗೆ ಅಣುಕು ಪ್ರದರ್ಶನ ಕಾರ್ಯಕ್ರಮ ನಡೆಸಲಾಯಿತು. ಎಲ್ಲ ಇಲಾಖೆಗಳು ವಿಪತ್ತುಗಳು ಸಂಭವಿಸಿದಾಗ ಸರ್ವಸನ್ನದ್ಧರಾಗಲು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಅಣುಕು ಪ್ರದರ್ಶನ ನೈಜ ಘಟನೆಯಂತೆ ನಡೆಸಲಾಗಿದ್ದು ವಿಪತ್ತು ಸಂಭವಿಸಿದಾಗ ಇಲಾಖೆಗಳ ಜವಾಬ್ದಾರಿಯನ್ನು ಪ್ರತ್ಯಕ್ಷವಾಗಿ ತಿಳಿಸಲು ಈ ಕಾರ್ಯಾಚರಣೆ ನಡೆಸಲಾಗಿದೆ. ಈ ಅಣುಕು ಪ್ರದರ್ಶನದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ. ಕಾರ್ಯಕ್ರಮದಲ್ಲಿ ಕಾರ್ಖಾನೆಗಳು ಮತ್ತು ಬಾಯ್ಲರ್ ಇಲಾಖೆ ಉಪನಿರ್ದೇಶಕ ಸೋಮಶೇಖರ್, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರು ಬಸವರಾಜ್ ವಿ, ಎನ್ಡಿಆರ್ಎಫ್ ಮುಖ್ಯಸ್ಥರಾದ ಅಖಿಲೇಶ್, ಅಗ್ನಿಶಾಮಕ ದಳದ ಅಧಿಕಾರಿ ರವಿ, ರಾಷ್ಟೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ತರಬೇತಿ ಸಂಯೋಜಕ ರಘು, ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ಲಿಮಿಟೆಡ್ನ ಪ್ರಧಾನ ವ್ಯವಸ್ಥಾಪಕ ಹರಿರಾಮ್, ಎಸ್ಟರ್ ಆಸ್ಪತ್ರೆಯ ಮುಖ್ಯಸ್ಥ ಪ್ರದೀಪ್ ಸಿನ್ಹಾ, ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಇಂಡಿಯನ್ ಆಯಿಲ್ ಸ್ಕೈ ಟ್ಯಾಂಕಿಂಗ್ ಲಿಮಿಟೆಡ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಎದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.